ಏನಂತೀರಿ? ನಮಸ್ಕಾರ ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳೊಬ್ಬರು ಹೊಟ್ಟೆಗೆ ಹಿಟ್ಟಿಲ್ಲದವರು ಮಾತ್ರ ಸೇನೆಗೆ ಸೇರಿಕೊಳ್ತಾರೆ ಎಂದು ಸೈನಿಕರನ್ನು ಅವಮಾನಿಸಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ನಿಜ ಹೇಳಬೇಕು ಅಂದರೆ ಇಂದು ನಾವು ಮತ್ತು ನೀವು ಅತ್ಯಂತ ಆರಾಮವಾಗಿ ಇಲ್ಲಿ ಸುಖ ಜೀವನವನ್ನು ನಡೆಸುತ್ತಿದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ನಮ್ಮ ಹೊಟ್ಟೆಗೆ ಆಹಾರ ಹಾಕುತ್ತಿರುವ ರೈತ ಮತ್ತು ನಮ್ಮ ಗಡಿಯನ್ನು ಕಾಯುತ್ತಿರುವ ಸೈನಿಕ ಎಂದರೂ ತಪ್ಪಾಗದು. ಆದರೆ ಭಾರತೀಯ ಸೈನ್ಯಕ್ಕೆ ಸೇರುವುದು ಅಷ್ಟು ಸುಲಭವಲ್ಲ, ಅದಕ್ಕೆಂದೇ ಕಠಿಣ ಪರಿಶ್ರಮ ಪಡಲೇಬೇಕು. ಹಾಗಾಗಿ ಭಾರತೀಯ ಸೈನ್ಯಕ್ಕೆ ಸೇರಲೇಬೇಕೆಂಬ ಕನಸು ಹಸುವಿನಿಂದಿರಬೇಕಾಗುತ್ತದೆ ಎಂದು ಮುಗ್ಧವಾಗಿ ಉತ್ತರಿಸ್ತಾನೆ. ಈಗಾಗಲೇ ಹೇಳದಂತೆ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರಬೇಕು. ಹಾಗಾಗಿ ಈ ವಿಡಿಯೋ ಖಂಡಿತವಾಗಿಯೂ ದೇಶಾದ್ಯಂತ ವೈರಲ್ ಆಗುತ್ತದೆ ಎಂದು ಆತ ಹೇಳಿದಾಗ, ಅರೆ ನನ್ನನ್ನು ಯಾರು ಗುರುತಿಸ್ತಾರೆ ಎಂದು ಮುಗ್ಧವಾಗಿ ಹೇಳಿದ ನಂತರ, ನಾನೇನು ತಪ್ಪು ಕೆಲಸ ಮಾಡ್ತಿಲ್ಲವಾದ್ದರಿಂದ ವೈರಲ್ ಆಗಲಿ ಬಿಡಿ ಎಂದು ಹೇಳುವಾಗ ಆತನ ಕಣ್ಣುಗಳ ಹೊಳಪು ಮತ್ತು ಆತನ ಆತ್ಮವಿಶ್ವಾಸ ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ. ವಿಡಿಯೋ ಅಂತ್ಯದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದಂತೆ, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಕಷ್ಟಪಟ್ಟಲ್ಲಿ ಮಾತ್ರವೇ ಜೀವನದಲ್ಲಿ ಮುಂದುವರಿಯಬಹುದು ಎನ್ನುವ ಆತನ ಮಾತು ನಿಜಕ್ಕೂ ಹೃದಯವನ್ನು ನಾಟುವಂತಿದೆ. ಇಷ್ಟೆಲ್ಲ ಕಷ್ಟಗಳನ್ನು ಮೀರಿ ಸೈನ್ಯಕ್ಕೆ ಸೇರಿಕೊಳ್ಳಲು ತಯಾರಿ ನಡೆಸುತ್ತಿರುವ ಆ ಯುವಕನಿಗೆ ಶುಭವಾಗಲಿ ಮತ್ತು ಆತನ ಕನಸು ನನಸಾಗಲಿ. ಮತ್ತು ಈ ವಿಡಿಯೋ ನೋಡಿ ಪ್ರೇರಿತರಾಗಿ ಮತ್ತಷ್ಟು ಯುವಕರು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಅಲ್ವೇ? ಏನಂತೀರಿ? ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?